Dear students, welcome to digital learning. We are studying the subject Financial Accounting 2 of second semester BCom of Mangalore University. And today we are in ninth session of unit 2, that is consignment accounting. We will learn the preparation of ledger accounts in the books of the consigner and also consignee. The problem is like this. We will solve this problem today. Kamadenu Limited, Hubli, consigned 10,000 kgs of Kamadenu Limited, Hubli, consigned 10,000 kgs of ghee to Annapurna Hotels, Udupi, at cost of 20 rupees per kg on 1st April 2010. So, the consignment is, goods sent on consignment is 10,000 into 20, 2 lakh. Kamadenu Limited paid rupees 5,000 towards flight and insurance. Consigner spent this much amount. So, it will come in the consignment account as 2 bank account. During the transit, 250 kg of goods were accidentally destroyed, for which the insurance company paid directly to the consigner 4,500 rupees in full settlement of the claim. This is an abnormal loss, not a normal thing. Accident is an abnormal event, and so 250 kg is abnormal loss. We have to calculate the abnormal loss on the basis of this 250 kg quantity of the ghee. And whatever may be the loss, they have received 4,500 from the insurance company, it should also be recorded. Next one, Annapurna Hotels Udupi took delivery of the consignment on 1st April 2010. ಅವತ್ತೇವರೆಗೆ ಸಿಕ್ಕಿದೆ ಅದು. ಆನ್ 30th June 2010, ಅನ್ನಪೂರ್ಣ ರಿಪೋರ್ಟೆಡ್ ದ್ಯಾಟ್ 7,500 ಕೆಜಿಸ್ ವೇರ್ ಸೋಲ್ಡ್ ಎಟ್ 30 ಪರ್ ಕೆಜಿ. ಅವರು ಏನು ಮಾಡಿದ್ದಾರೆ, 7,500 ಕೆಜಿ ಅನ್ನೋದ್ರಲ್ಲಿ ಸೇಲ್ ಮಾಡಿದ್ದಾರೆ, 10,000 7,500 ಸೇಲ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸ್ಪೆನ್ಸಸ್ ವೇರ್ ಗೋಡೌನ್ ರೆಂಟ್ 2,000, ಅಡ್ವರ್ಟೈಸ್ಮೆಂಟ್ 2,500, ಸೇಲ್ಸ್ ಮ್ಯಾನ್ ಸ್ಯಾಲರಿ ರುಪೀಸ್ 5,000. ಇದಿಷ್ಟು ಎಕ್ಸ್ಪೆನ್ಸು ಆಗಿದೆ. ಓಕೆ, Annapurna is entitled to a commission of idondre ee more expenses spent by the consignee spend madidu hagagi adanna consignment account alli two consignee account andre two Annapurna Hotels account anta baribeku. Next, Annapurna is entitled to a commission of 4% including 1% del credit. So 4% commission ide andre 3% normal plus 1% del credit. A customer who had purchased 1000 kgs was able to pay only 80% of the amount due from him. ಒಬ್ಬ ಕಸ್ಟಮರಿಗೆ 1000 ಕೆಜಿ ಅನ್ನ ಸೇಲ್ ಮಾಡಿದ್ದಾರೆ, 1000 × 30 ಅಂದ್ರೆ 30,000 ರುಪೀಸ್ ಇದು ಸೇಲ್ ಆಗಿದೆ. ಅದರಲ್ಲಿ ಅವರು ಪೇಮೆಂಟ್ ಮಾಡಿದಷ್ಟು 80% ಮಾತ್ರ. ಹಾಗಾಗಿ ಕ್ರೆಡಿಟ್ ಸೇಲ್ ಎಷ್ಟು, 7,500 ಟೋಟಲ್ ಸೇಲ್ ಅಂತ ಇಲ್ಲಿ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಕ್ರೆಡಿಟ್ ಸೇಲ್ 1000 ಕೆಜಿ ಅರ್ಥ ಇದೆಲ್ಲ, 6,500 ಕೆಜಿ ಕ್ಯಾಶ್ ಸೇಲ್. ಅದು ಕ್ಲಿಯರ್ ಗೊತ್ತಾಗಬೇಕು. ಕನ್ಸೈನಿಯ ಬುಕ್ಕಲ್ಲಿ ಬರೆಯುವಾಗ, ಸೆಕೆಂಡ್ ಬುಕ್ ಇದೆಯಲ್ಲ ಕನ್ಸೈನಿ ಬುಕ್, ಅಲ್ಲಿ ಬರೆಯುವಾಗ ಇದು ಸ್ಪ್ಲಿಟ್ ಮಾಡಬೇಕಾಗುತ್ತೆ. 1000 ಕೆಜಿ, ಆ 1000 ಕೆಜಿಗೆ 30,000 ಸಿಗಬೇಕಾದ್ರೆ ಅದರಲ್ಲಿ 80% ಮಾತ್ರ ಸಿಕ್ಕಿದೆ. ಅಂದರೆ 20% ಅಂದರೆ 30,000 × 20% ಅಂದರೆ 6,000 ಇಲ್ಲಿ ಬ್ಯಾಡ್ ಡೆಟ್ ಆಗಿ ಬಂದಿದೆ. 80% ಆಫ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್ ಈಸ್ ರಿಸೀವ್ಡ್. ಸೊ ಅನ್ನಪೂರ್ಣ ರಿಪೋರ್ಟೆಡ್ ಲಾಸ್ ಆಫ್ 100 ಕೆಜಿ ಡ್ಯೂ ಟು ಲೀಕೇಜ್. ಲೀಕೇಜ್ ಎಂಬುದು ನಾರ್ಮಲ್ ಆಗಿ ಆಗುವಂಥದ್ದು. ಯಾವುದೇ ರೀತಿಯಲ್ಲಿ ಈಗ ಗೀ ಆಗಲಿ ಅಂತ ಲಿಕ್ವಿಡ್ ಐಟಮ್ ಕೊಂಡೋಗುವಾಗ ಅಥವಾ ಗೋಡೌನಲ್ಲಿಟ್ಟಾಗ ಸಣ್ಣ ಪುಟ್ಟ ಲೀಕೇಜ್ಗಳಾಗುತ್ತೆ, ಅದರಲ್ಲಿ 100 ಕೆಜಿ ಹೋಗಿದೆ. ಹಾಗೆ 10,000 ಕೆಜಿಲಿ 100 ಕೆಜಿ ಲೀಕೇಜ್ ಆಗಿ ಹೋಗಿದೆ. ಅಸ್ಯೂಮಿಂಗ್ ದಟ್ ಅನ್ನಪೂರ್ಣ ಹೋಟೆಲ್ಸ್ ಪೇಯ್ಡ್ ದ ಅಮೌಂಟ್ ಡ್ಯೂ ಬೈ ಡ್ರಾಫ್ಟ್. ಸೊ ಅನ್ನಪೂರ್ಣ ಕೊನೆಗೆ ಎಲ್ಲ ಕ್ಲೋಸ್ ಮಾಡುವಾಗ ಎಲ್ಲವನ್ನ ಅಮೌಂಟ್ ಸೆಟಲ್ ಮಾಡಿದ್ದಾರೆ, ಡ್ರಾಫ್ಟ್ ಕೊಟ್ಟು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ಪ್ರಿಪೇರ್ ನೆಸರಿ ಲೆಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಬೋತ್ ದ ಪಾರ್ಟೀಸ್, ಎರಡೂ ಬುಕ್ಕಲ್ಲೂ ಲೆಜರ್ ಅಕೌಂಟ್ ಮಾಡಬೇಕು. ವಿಲ್ ಸಿ ಫಸ್ಟ್ ಆಫ್ ಆಲ್ ಇನ್ ದ ಬುಕ್ಸ್ ಆಫ್ ಕಾಮಧೇನು ಲಿಮಿಟೆಡ್. ಕಾಮಧೇನು ಅಲ್ವಾ ಕನ್ಸೈನ್ ಮಾಡಿದ್ದು, ಅವರ ಬುಕ್ಕಲ್ಲಿ ನೋಡುವ ಕಾಮಧೇನು ಲಿಮಿಟೆಡ್ ಹುಬ್ಳಿ, ಇದೆಲ್ಲ ಹೆಡ್ಡಿಂಗ್ ಎಲ್ಲ ಕರೆಕ್ಟ್ ಇರಬೇಕು, ತಪ್ಪಬಾರ್ದು. ಫಸ್ಟ್ ಲೆಜರ್ ಇಸ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಫಸ್ಟ್ ಟೂ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಎಷ್ಟು ಗೂಡ್ಸ್ ಸೆಂಟ್ ಮಾಡಿದ್ದಾರೆ, 1000 ಕೆಜಿ ಇಂಟು 20 ಅಂದರೆ 2 lakh ರುಪೀಸ್. ಕ್ಲಿಯರ್ ಅಲ್ವಾ? ನೆಕ್ಸ್ಟ್, ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ಐ ಆಲ್ರೆಡಿ ಎಕ್ಸ್ಪ್ಲೈನ್ ಟು ಯು. ದೇ ಪೇಯ್ಡ್, ಕಾಮಧೇನು ಕಂಪನಿ ಪೇಯ್ಡ್ 5,000 ರುಪೀಸ್ ಆಸ್ ಫ್ರೈಟ್ ಅಂಡ್ ಇನ್ಶೂರೆನ್ಸ್. ಆಗಲೇ ಹೇಳಿದೆ ಅದನ್ನು ಯಾವುದಕ್ಕೆ ಎಂಟ್ರಿ ಮಾಡಬೇಕು, 2 bank account, ಫ್ರೈಟ್ ಅಂಡ್ ಇನ್ಶೂರೆನ್ಸ್ 5,000.
ನಂತರ ಅನ್ನಪೂರ್ಣ ಅವರು ರಿಸೀವ್ ಮಾಡಿದ್ರು ಗೂಡ್ಸ್ ಅನ್ನ ಮಾಡಿ ಅವರು ಏನೆಲ್ಲ ಎಕ್ಸ್ಪೆಂಡ್ ಮಾಡಿದ್ದಾರೆ ಟು ಅನ್ನಪೂರ್ಣ ಹೋಟೆಲ್ಸ್ ಉಡುಪಿ ಅಕೌಂಟ್ ಗೋಡೌನ್ ರನ್ 2000 ಅಡ್ವರ್ಟೈಸ್ಮೆಂಟ್ 2500 ಸೇಲ್ಸ್ ಮೆನ್ ಸ್ಯಾಲರಿ 5000 ಇಷ್ಟು ಸ್ಪೆಂಡ್ ಮಾಡಿದ್ದಾರೆ 9500 ಟೋಟಲ್ ಇಟ್ ಶುಡ್ ನಾಟ್ ಬಿ ಟು ಬ್ಯಾಂಕ್ ಅಕೌಂಟ್ ಅಲ್ಲ ಇದು ಟು ಅನ್ನಪೂರ್ಣ ಲಿಮಿಟೆಡ್ ಯಾಕಂದ್ರೆ ಕಾಮಧೇನು ಅವರು ಪೇಮೆಂಟ್ ಮಾಡಿದಲ್ಲ ಇವರ ಕನ್ಸೈನ್ ಇವರು ಯಾರಿಗೆ ಕನ್ಸೈನ್ಮೆಂಟ್ ಮಾಡಿದ್ರೆ ಅವರು ಪೇಮೆಂಟ್ ಮಾಡಿದ್ರು ಹಾಗಾಗಿ ಅವರ ಅಕೌಂಟ್ ಅಲ್ಲಿ ಅದ್ರ ಬೇಕು ಅವರ ಅಕೌಂಟ್ ಅಲ್ಲಿ ಇರಬೇಕು ಅದನ್ನ ಇವರು ಪೇಮೆಂಟ್ ಅವರಿಗೆ ಮಾಡಬೇಕು ಮತ್ತೆ ಅದ್ರ ಅಕೌಂಟ್ ಗೆ ಹಾಕಿದ್ರೆ ಆಟೋಮ್ಯಾಟಿಕ್ ಪೇಮೆಂಟ್ ಆಗುತ್ತೆ ಸೋ ಟು ಅನ್ನಪೂರ್ಣ ಹೋಟೆಲ್ಸ್ ಲಿಮಿಟೆಡ್ ಉಡುಪಿ ದಿಸ್ ಮಚ್ ಅಮೌಂಟ್ ನೆಕ್ಸ್ಟ್ ಅಬ್ನಾರ್ಮಲ್ ಲಾಸ್ ಆಗಿದೆ ಅಬ್ನಾರ್ಮಲ್ ಲಾಸ್ ಆಗಿದೆ ಅಂದ್ರೆ 250 ಕೆಜಿ ಇಲ್ಲಿ ನೋಡಿ 250 ಕೆಜಿ ಆಫ್ ದ ಗೀ ವಾಸ್ ಆಕ್ಸಿಡೆಂಟಲಿ ಡಿಸ್ಟ್ರಾಯ್ಡ್ ಅಂತ ಕೊಟ್ಟಿದ್ದಾರೆ ಅದನ್ನ ಎಂಟ್ರಿ ಮಾಡುವ ಅದನ್ನ ಇಲ್ಲಿಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ದೇನೆ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಕಾಸ್ಟ್ ಆಫ್ 250 ಕೆಜಿ ಆಫ್ ದ ಗೂಡ್ಸ್ ಡಿಸ್ಟ್ರಾಯ್ಡ್ ಬೈ ಗೀ ಡಿಸ್ಟ್ರಾಯ್ಡ್ ಬೈ ಫೈರ್ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟಕ್ಕೆ ಅವರು ಕಳಿಸಿದ್ದಾರೆ ಅಷ್ಟು 250 × 20 5000 ರುಪೀಸ್ ಇಸ್ ದ ಕಾಸ್ಟ್ ಪ್ರೊಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಇಲ್ಲಿ ಕನ್ಸೈನರ್ ಇದು ಮಾತ್ರ ಇದೆ ಕನ್ಸೈನಿಯಲ್ಲಿ ಯಾವುದೇ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಇಲ್ಲ ಮತ್ತೆ ಇದು ಟ್ರಾನ್ಸಿಟ್ ಅಲ್ಲಿ ಲಾಸ್ ಆದ ಕಾರಣ ಕನ್ಸೈನ್ ಇದು ಇದ್ರೂ ಪೇಮೆಂಟ್ ಇಲ್ಲಿ ಅದನ್ನ ಕನ್ಸಿಡರ್ ಮಾಡುವ ಅಗತ್ಯ ಇಲ್ಲ ಯಾಕಂದ್ರೆ ಹೋಗುವ ದಾರಿಯಲ್ಲಿ ಇದು ಏನಾಗಿದೆ ಆಕ್ಸಿಡೆಂಟ್ ಆಗಿ ಡಿಸ್ಟ್ರಾಯ್ ಆಗಿದೆ 250 ಸೊ 5000 ಔಟ್ ಆಫ್ ದಟ್ ಕನ್ಸೈನರ್ ಎಕ್ಸ್ಪೆನ್ಸಸ್ ಇಸ್ ಫ್ಲೈಟ್ ಅಂಡ್ ಇನ್ಶೂರೆನ್ಸ್ ದಿಸ್ ಇಸ್ ನಾನ್ ರಿಕರಿಂಗ್ 5000 × 250 10000 ಸೊ 125 5125 ರುಪೀಸ್ ಈಸ್ ದ ಅಬ್ನಾರ್ಮಲ್ ಲಾಸ್ ಅದನ್ನ ಇಲ್ಲಿ ಹಾಕಿದ್ದೇನೆ ನೋಡಿ ನೋಟ್ ನಂಬರ್ 1 ಅಂತ ಬೈ ಅಬ್ನಾರ್ಮಲ್ ಲಾಸ್ ರುಪೀಸ್ 5125 ಕ್ಲಿಯರ್ ಆಯ್ತಲ್ಲ ಈಗ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಂದ್ರೆ ಸೇಲ್ ಆದದ್ದು ಹೌ ಮಚ್ ಈಸ್ ಸೋಲ್ಡ್ ಸೋಲ್ಡ್ 7500 ಕೆಜಿಸ್ ವೇರ್ ಸೋಲ್ಡ್ ಅಟ್ 30 ರುಪೀಸ್ ಪರ್ ಕೆಜಿ ರುಪೀಸ್ 30 ಅದು ಅಲ್ಲಿ ರುಪೀಸ್ 30 ಅಂತ ಆಗ್ತದೆ ಓಕೆ ರುಪೀಸ್ ಬೇಡ ರುಪೀಸ್ 30 ಪರ್ ಕೆಜಿ ತರ್ಟಿ ರುಪೀಸ್ನಾಗಿ ಪೇಮೆಂಟ್ ಮಾಡಿದ್ದಾರೆ ಸೇಲ್ ಆಗಿದೆ 30 ರುಪೀಸ್ನಾಗಿ ಸೊ ಏನ್ ಮಾಡ್ಬೇಕು ಇದನ್ನ ಇಲ್ಲಿ ಬರೆಯುವಾಗ ಬೈ ಅನ್ನಪೂರ್ಣ ಕಂಪನಿ ಲಿಮಿಟೆಡ್ ಅನ್ನಪೂರ್ಣ ಹೋಟೆಲ್ಸ್ ಲಿಮಿಟೆಡ್ ಬೈ ಅನ್ನಪೂರ್ಣ ಹೋಟೆಲ್ಸ್ ಲಿಮಿಟೆಡ್ ಅಕೌಂಟ್ ರುಪೀಸ್ ಅನ್ನಪೂರ್ಣ ಹೋಟೆಲ್ಸ್ ಉಡುಪೀಸ್ ಅಕೌಂಟ್ 7500 × 30 ರುಪೀಸ್ ಮೀನ್ಸ್ 2,25,000 ಕ್ಲಿಯರ್ ಆಯ್ತಲ್ಲ ಈಗ ನಾವು ಕಮಿಷನ್ ಕಮಿಷನ್ ಹೌ ಮಚ್ ಕಮಿಷನ್ ಇಸ್ ಪೇಡ್ ಟು ದೆಮ್ ಕಮಿಷನ್ ಪೇಯಬಲ್ ಇಸ್ 4% 4% ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ 4% ಕಮಿಷನ್ ಕ್ಯಾಲ್ಕುಲೇಟ್ ಮಾಡುವ 2,25,000 ಇಸ್ ದ ಸೇಲ್ ಔಟ್ ಆಫ್ 2,25,000 ಪರ್ 4% ಮೀನ್ಸ್ 9,000 2,25,000 × 4% ಇಸ್ 9,000 ರುಪೀಸ್ ನೌ ಆಲ್ ದೀಸ್ ಕ್ಯಾಲ್ಕುಲೇಷನ್ಸ್ ಆರ್ ಓವರ್ ನೌ ವಿ ಹ್ಯಾವ್ ಟು ಡೂ ಕನ್ಸೈನ್ಮೆಂಟ್ ಸ್ಟಾಕ್ ಕ್ಯಾಲ್ಕುಲೇಟ್ ದ ಕನ್ಸೈನ್ಮೆಂಟ್ ಸ್ಟಾಕ್ ನೋಡಿ ಸೆಕೆಂಡ್ ವರ್ಕಿಂಗ್ ನೋಟ್ ಅಲ್ಲಿ ಇದೆ ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್ ಟೋಟಲ್ ಗೀ ಕನ್ಸೈನ್ಡ್ ಎಷ್ಟು 10,000 ಅಬ್ನಾರ್ಮಲ್ ಲಾಸ್ ಡ್ಯಾಮೇಜ್ ಡ್ಯೂ ಟು ಆಕ್ಸಿಡೆಂಟ್ ಎಷ್ಟು 250 ಕೆಜಿ ಕ್ವಾಂಟಿಟಿ ಸೋಲ್ಡ್ ಇಸ್ 7,500 ಕೆಜಿ ಎಲ್ಲ ಪ್ರಾಬ್ಲಮ್ ಅಲ್ಲಿ ಇದೆ ನೋಡಿ ಇನ್ನೊಮ್ಮೆ ನಾರ್ಮಲ್ ಲಾಸ್ ಇನ್ ಕ್ವಾಂಟಿಟಿ ಇಸ್ 100 ಕೆಜಿ ಸೊ 10,000 ಮೈನಸ್ 250 ಮೈನಸ್ 7,500 ಮೈನಸ್ 100 ಯು ವಿಲ್ ಗೆಟ್ 2,150 ಅವರ ಸ್ಟಾಕ್ ಇದೆ ಕನ್ಸೈನಬಲಿಯಲ್ಲಿ ಸ್ಟಾಕ್ ಇದೆ ಇದು ಕ್ವಾಂಟಿಟಿ ಅದನ್ನ ಈಗ ಈಗ ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಅಬ್ನಾರ್ಮಲ್ ಲಾಸ್ ಇದೆ ನಾರ್ಮಲ್ ಲಾಸ್ ಇದೆ ನಾವು ನಾರ್ಮಲ್ ಲಾಸ್ ಇರುವಾಗ ಒಂದು ಫಾರ್ಮುಲ ಕಲಿಸಿದ್ದೇನೆ ಅದೇ ಫಾರ್ಮುಲವನ್ನು ಇಲ್ಲಿ ಅಪ್ಲೈ ಮಾಡಬೇಕು ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಲಾಸ್ ಮಾತ್ರ ಇದ್ರೆ ಫಾರ್ಮುಲ ಬೇಡ ಡೈರೆಕ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು ಓನ್ಲಿ ಕ್ಲಿಯರ್ ಅರ್ಥ ಮಾಡಿ ಇಫ್ ದರ್ ಈಸ್ ಓನ್ಲಿ ಅಬ್ನಾರ್ಮಲ್ ಲಾಸ್ ನೋ ನೀಡ್ ಆಫ್ ಫಾರ್ಮುಲ ಯು ಕ್ಯಾನ್ ಡೈರೆಕ್ಟ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಬಟ್ ಇಫ್ ದರ್ ಈಸ್ ಎ ನಾರ್ಮಲ್ ಲಾಸ್ ವಿ ಶುಡ್ ಅಪ್ಲೈ ಎ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಬಟ್ ಇನ್ ದಿಸ್ ಕೇಸ್ ದರ್ ಈಸ್ ನಾರ್ಮಲ್ ಲಾಸ್ ಅಂಡ್ ಆಲ್ಸೋ ಅಬ್ನಾರ್ಮಲ್ ಲಾಸ್ ಹಾಗಾಗಿ ಇಲ್ಲಿಯೂ ಸಹ ಫಾರ್ಮುಲಾ ಅಪ್ಲೈ ಮಾಡಬೇಕಾದ್ರೆ ಫಾರ್ಮುಲಾದಲ್ಲಿ ಒಂದು ಇಲ್ಲಿ ಮೈನಸ್ ಅಬ್ನಾರ್ಮಲ್ ಲಾಸ್ ಇನ್ನೊಂದು ಇಲ್ಲಿ ಮೈನಸ್ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್ ಇದೊಂದು ಆ್ಯಡ್ ಮಾಡಬೇಕು ಈ ಎರಡು ಐಟಮ್ ಅನ್ನ ಇಲ್ಲಿ ಓಕೆ ಕಾಸ್ಟ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಸ್ ಕಾಸ್ಟ್ ಆಫ್ ಗುಡ್ ಸೆಂಟ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಅಬ್ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗುಡ್ ಸೆಂಟ್ ಮೈನಸ್ ಕ್ವಾಂಟಿಟಿ ಆಫ್ ನಾರ್ಮಲ್ ಲಾಸ್ ಮೈನಸ್ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್ ಇನ್ ಟು 100 ಸೊ ಗುಡ್ಸ್ ಸೆಂಟ್ ಈಸ್ 2,00,000 ಕಾಸ್ಟ್ ಆಫ್ ಗುಡ್ ಸೆಂಟ್ ಈಸ್ 2,00,000 ನಾರ್ಮಲ್ ಎಕ್ಸ್ಪೆನ್ಸ್ ಈಗಾಗಲೇ ನಾವು ನೋಡಿದೆವು
ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಯಾವುದಂದ್ರೆ 5000 ಮಾತ್ರ ಇರೋದು ಬೇರೆ ಯಾವುದಿಲ್ಲ ಮೈನಸ್ ನೆಟ್ ನಾರ್ಮಲ್ ಲಾಸ್ ಜಸ್ಟ್ ನೌ ಐ ಹ್ಯಾವ್ ಕ್ಯಾಲ್ಕುಲೇಟರ್ ಇನ್ ನೋಟ್ ನಂಬರ್ 1 ರೂಪೀಸ್ 5125 ಸೋ ಅಮೌಂಟ್ ಅಲ್ಲಿ ಮೇಲೆ ನ್ಯೂಮರೇಟರ್ ಅಲ್ಲ ಅಮೌಂಟ್ ಅಲ್ಲಿ ಡಿನೋಮಿನೇಟರ್ ಅಲ್ಲ ಕ್ವಾಂಟಿಟಿ ಅಲ್ಲಿ ಕ್ವಾಂಟಿಟಿ ಆಫ್ ದ ಗೂಡ್ ಸೆಂಟ್ 10000 ಕೆಜಿ ನಾರ್ಮಲ್ ಲಾಸ್ 100 ಕೆಜಿ ಅಬ್ನಾರ್ಮಲ್ ಲಾಸ್ 250 ಕೆಜಿ ಸೋ ಹೀಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಯು ವಿಲ್ ಗೆಟ್ 44532 ಸೋ ದಟ್ ಇಸ್ ದ ಅಮೌಂಟ್ by consignment account 44,530. Hope you have understood this consignment account very clearly. Should work out it step by step by understanding. Anything, any doubt you can clarify in between. Okay. Now we will prepare next ledger abnormal loss account. ಮತ್ತೆ ಇನ್ನೆರಡು ಮಾಡುವ abnormal loss account ಮಾಡುವ. ಈಗ ನೋಡಿ consignment account you have written by abnormal loss. It will come here as two abnormal loss rupees 5,125. Clear? ನೆಕ್ಸ್ಟ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ನೋಡಿ ನಾನೀಗ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೇನೆ ವಿಲ್ ಮೂವ್ ಟು ದ ಪ್ರಾಬ್ಲಮ್ ಇಟ್ ಈಸ್ ಗಿವನ್ ಔಟ್ ಆಫ್ ದ ಸೆವೆಂತ್ ಔಟ್ ಆಫ್ ದ ಫೋರ್ತ್ ದಿಸ್ ಒನ್ ಏನು ಅಬ್ನಾರ್ಮಲ್ ಲಾಸ್ 4500 ಕನ್ಸೈನರ್ ಏನಾಗಿದೆ ಇನ್ಶೂರೆನ್ಸ್ ಕಂಪನಿ ಪೇ ಡೈರೆಕ್ಟ್ಲಿ ಟು ದ ಕನ್ಸೈನರ್ 4500 ಇನ್ ಫುಲ್ ಸೆಟಲ್ಮೆಂಟ್ ಔಟ್ ಆಫ್ ದಟ್ ಲಾಸ್ 4500 ಇಸ್ ರಿಸೀವ್ಡ್ ಫ್ರಮ್ ದ ಇನ್ಶೂರೆನ್ಸ್ ಕಂಪನಿ ಸೊ 5125 ಲಾಸ್ ಆದರೆ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಯು ಹ್ಯಾವ್ ಆಲ್ರೆಡಿ ರಿಸೀವ್ಡ್ ಬೈ ಬ್ಯಾಂಕ್ ಅಕೌಂಟ್ 4500 ಅಲ್ವಾ ಹಾಗೆಲ್ಲ ಇರೋದು ಕಂಪನಿ ಪೇಯ್ಡ್ ಅಂತ ಕೊಟ್ಟಿದ್ದಾರೆ ಎಗ್ರಿ ಟು ಪೇ ಅಂತ ಹೇಳಿದ್ರೆ ಬೈ ಇನ್ಶೂರೆನ್ಸ್ ಕಂಪನಿ ಅಂತ ಬರೀಬೇಕು ಆದ್ರೆ ಇಲ್ಲಿ ಪೇಯ್ಡ್ ಅಂತ ಡೈರೆಕ್ಟ್ಲಿ ಪೇಯ್ಡ್ ಅಂತ ಕೊಟ್ಟ ಕಾರಣ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೆದಿದೆ ಓಕೆ ಇಲ್ಲಿ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರೀರಿ ಕ್ಲೈಮ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ನಿಮಗೆ ಅರ್ಥ ಆಗ್ಲಿಕ್ಕೆ ಬರೀಲೇಬೇಕಂತಲ್ಲ ಕ್ಲೈಮ್ ಕ್ಲೈಮ್ ರಿಸೀವ್ಡ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ರುಪೀಸ್ 4500 ಹಾಗಾದ್ರೆ ಬ್ಯಾಲೆನ್ಸ್ ಎಷ್ಟಿರ್ತದೆ ಕ್ಲೈಮ್ ರಿಸೀವ್ ಆದರೆ 5125 ಮೈನಸ್ 4500 625 ದಿಸ್ ಶುಡ್ ಬಿ ರೇಟೆಡ್ ಆಸ್ ಲಾಸ್ ರಿಯಲ್ ಲಾಸ್ ಇಷ್ಟೇ ಆಗೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ನೆಕ್ಸ್ಟ್ ವಿ ಶುಡ್ ಪ್ರಿಪೇರ್ ಅನ್ನಪೂರ್ಣ ಹೋಟೆಲ್ಸ್ ಲಿಮಿಟೆಡ್ ಅಕೌಂಟ್ ಉಡುಪೀಸ್ ಅಕೌಂಟ್ ಅನ್ನಪೂರ್ಣ ಹೋಟೆಲ್ ಉಡುಪೀಸ್ ಅಕೌಂಟ್ ಮಾಡಬೇಕು ಇದು ಮಾಡುವಾಗ ನೋಡಿ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟಿಗೆ ಹೋಗ್ತೇನೆ ನಾನು ಫಸ್ಟಿಗೆ ಇಲ್ಲಿ ಮೂರು ಕಡೆ ಇದೆ ಒಂದು ಕ್ರೆಡಿಟ್ ಸೈಡಲ್ಲಿ ಬೈ ಅನ್ನಪೂರ್ಣ ಡೆಬಿಟ್ ಸೈಡಲ್ಲಿ ಟು ಅನ್ನಪೂರ್ಣ 9500 ಡೆಬಿಟ್ ಸೈಡಲ್ಲಿ ಟು ಅನ್ನಪೂರ್ಣ 9000 ಇದು ಮೂರು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರೀಬೇಕು ಅಲ್ಲಿ ಬೈ ಅನ್ನಪೂರ್ಣ ಇಲ್ಲಿರುವಂಥದ್ದಲ್ಲಿ ಟೂ ಕನ್ಸೈನ್ಮೆಂಟ್ ಇಲ್ಲಿ ಟೂ ಅನ್ನಪೂರ್ಣ ಇರುವುದು ಅಲ್ಲಿ ಅಲ್ಲಿ ಏನಾಗ್ತದೆ ಬೈ ಕನ್ಸೈನ್ಮೆಂಟ್ ಆ ಮೂರು ಎಂಟ್ರಿ ಫಸ್ಟಿಗೆ ಮಾಡುವ ಮತ್ತೆ ಬೇರೆ ನೋಡುವ ಓಕೆ ನೋಡಿ ಸೊ ಅಲ್ಲಿ ಬೈ ಏನಿತ್ತು ಬೈ ಅನ್ನಪೂರ್ಣ ಹೋಟೆಲ್ಸ್ ಅಂತ ಇತ್ತು ಅದು ಇಲ್ಲಿ ಏನಾಯಿತು ಟೂ ಕನ್ಸೈನ್ಮೆಂಟ್ ಅಕೌಂಟ್ 2,25,000 ಆಯಿತು ನೆಕ್ಸ್ಟ್ ಅಲ್ಲಿ ಟೂ ಅನ್ನಪೂರ್ಣ ಇತ್ತು ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಅದು ಇಲ್ಲಿಗೆ ಬೈ ಕನ್ಸೈನ್ಮೆಂಟ್ ಅಕೌಂಟ್ ರುಪೀಸ್ 9,500 ಬ್ರಾಕೆಟಲ್ಲಿ ಡಿಟೇಲ್ಸ್ ಬರೀರಿ ಬೇಕಾದರೆ ಏನು ಎಕ್ಸ್ಪೆನ್ಸ್ ಅಂತಲೂ ಬರೀಬಹುದು ಮತ್ತೆ ಇನ್ನೊಂದಲ್ಲಿ ಟೂ ಕನ್ಸೈನ್ ಟೂ ಅನ್ನಪೂರ್ಣ ಹೋಟೆಲ್ಸ್ ಅಂತ ಇತ್ತು ಬೈ ಕನ್ಸೈನ್ಮೆಂಟ್ ಇದು ಕಮಿಷನ್ 9,000 ರುಪೀಸ್ ನೆಕ್ಸ್ಟ್ ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಫೈನಲಿ ಎವ್ರಿಥಿಂಗ್ ಈಸ್ ಪೇಯ್ಡ್ ಬೈ ಡ್ರಾಫ್ಟ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ 2,25,000 ಟೋಟಲ್ ರೈಟ್ ದಿಸ್ ಸೈಡ್ ಆಲ್ಸೋ ಬ್ಯಾಲೆನ್ಸ್ 2,06,500 ಇಸ್ ಪೇಯ್ಡ್ ಬೈ ಡ್ರಾಫ್ಟ್ ಸೊ ಬೈ ಬ್ಯಾಂಕ್ ಅಕೌಂಟ್ 2,06,500 ನೆಕ್ಸ್ಟ್ ಒನ್ ಮೋರ್ ಲೆಜರ್ ವಿ ಶುಡ್ ಪ್ರಿಪೇರ್ ಈಸ್ ಕನ್ಸೈನ್ಮೆಂಟ್ ಗೂಡ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ನೋಡಿ ಕನ್ಸೈನ್ಮೆಂಟ್ ಅಕೌಂಟ್ನ ಫಸ್ಟ್ ಎಂಟ್ರಿ ನೋಡಿ ಅಲ್ಲಿ ಫಸ್ಟ್ ಎಂಟ್ರಿ ನೀವು ಬರೆದಾಗಿದೆಯಲ್ಲ ಈಗ ಫಸ್ಟ್ ಎಂಟ್ರಿ ಏನಿದೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಫಸ್ಟ್ ಎಂಟ್ರಿ ಟೂ ಗೂಡ್ಸ್ ಆನ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಇದೆ ಅದು ಇಲ್ಲಿಗೆ ಕ್ರೆಡಿಟ್ ಸೈಡಿಗೆ ಬೈ ಕನ್ಸೈನ್ಮೆಂಟ್ ಅಕೌಂಟ್ ರುಪೀಸ್ 2 ಲ್ಯಾಕ್ ಬರುತ್ತೆ ನೆಕ್ಸ್ಟ್ ದಿಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಟೂ ಟ್ರೇಡಿಂಗ್ ಅಕೌಂಟ್ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಓಕೆ ಇಲ್ಲಿ ಲೋಡಿಂಗ್ ಇಲ್ಲ ಲೋಡಿಂಗ್ ಟ್ರಾನ್ಸ್ಫರ್ ಮಾಡೋದಿಲ್ಲ ಯಾಕಂದ್ರೆ ಕಾಸ್ಟ್ ಪ್ರೈಸ್ ಇನ್ವಾಯ್ಸ್ ಪ್ರೈಸ್ ಸೇಮ್ ನೆಕ್ಸ್ಟ್ ಇನ್ ದ ಬುಕ್ಸ್ ಆಫ್ ಅನ್ನಪೂರ್ಣ ಅನ್ನಪೂರ್ಣ ಅಂದ್ರೆ ಕನ್ಸೈನಿಂಗ್ ಯಾರಿಗೆ ಕಳುಹಿಸಿದ್ದು ಕನ್ಸೈನ್ ಮಾಡಿ ಹೋಗಿ ತಲುಪಿದ್ದು ಯಾರಿಗೆ ಅನ್ನಪೂರ್ಣ ಅವನು ಈಗ ಸೇಲ್ ಮಾಡಬೇಕು ಅದು ಇನ್ ದ ಬುಕ್ಸ್ ಆಫ್ ಅನ್ನಪೂರ್ಣ ಹೋಟೆಲ್ ಉಡುಪಿ ಫಸ್ಟ್ ವಿ ಪ್ರಿಪೇರ್ ಕಾಮಧೇನು ಲಿಮಿಟೆಡ್ ಅಕೌಂಟ್ ಕಾಮಧೇನು ಲಿಮಿಟೆಡ್ ಅಲ್ಲಿ ಫಸ್ಟ್ ಗೆ ನೋಡಿ ಸೇಲ್ ಆದದ್ದು ಹೌ ಮಚ್ ದೇ ಸೋಲ್ಡ್ ಬೈ ಬ್ಯಾಂಕ್ ಅಕೌಂಟ್ ಟೋಟಲಿ ದೇ ಸೋಲ್ಡ್ 2,25,000 ಆದ್ರೆ ಸೇಲ್ ಅನ್ನ ಸ್ಪ್ಲಿಟ್ ಮಾಡಿದ್ದೇವೆ ನಾವು ಇಲ್ಲಿ ಕ್ಯಾಶ್ ಸೇಲ್ 6,500 ಕ್ರೆಡಿಟ್ ಸೇಲ್ 1,000 ಫಸ್ಟ್ ಗೆ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದೆ
ಯಾಕಂದ್ರೆ ಅಲ್ಲಿ 1000 ಅನ್ನು ಸೇಲ್ ಮಾಡಿದ್ದರಲ್ಲಿ 80% ಮಾತ್ರ ಬಂದಿದೆ 20% ಬರಲಿಲ್ಲ ಅಂದ್ರೆ ಅದು ಕ್ರೆಡಿಟ್ ಸೇಲ್ ಓಕೆ ಓಕೆ ಅದು ಕ್ರೆಡಿಟ್ ಸೇಲ್ ಸೋ ಬೈ ಬ್ಯಾಂಕ್ ಅಕೌಂಟ್ ಏನಾಯ್ತು ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ರೂಪೀಸ್ ಕ್ಯಾಶ್ ಸೇಲ್ ರೂಪೀಸ್ 6530 1,95,000 ಕ್ಲಿಯರ್ ಆಯ್ತಲ್ಲ ಮತ್ತೆ ಅದು ಕ್ಯಾಶ್ ಸೇಲ್ ಮತ್ತೆ ಕ್ರೆಡಿಟ್ ಸೇಲ್ ಎಷ್ಟು 1000 × 30 ಸೋ ಬೈ ಕನ್ಸೈನ್ಮೆಂಟ್ ಡೆಟರ್ಸ್ ಅಕೌಂಟ್ 30,000 ಓಕೆ 2,25,000 ಟೋಟಲ್ ಸೇಲ್ ದೆನ್ ಎಕ್ಸ್ಪೆನ್ಸಸ್ ನೋಡಿ ಇನ್ ದ ಕನ್ಸೈನ್ ಇಲ್ಲಿ ನೋಡಿ ಇವರು ಎಕ್ಸ್ಪೆನ್ಸ್ ಸ್ಪೆಂಡ್ ಮಾಡಿದ್ದು ಕಾಮದೇನು ಕಂಪನಿ ಅವರು ಸ್ಪೆಂಡ್ ಮಾಡಿದ ಎಕ್ಸ್ಪೆನ್ಸ್ ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ನೋಡಿ ಆಗ ನಾವು ಮಾಡಿದರಲ್ಲಿ ಇತ್ತು ಅಲ್ಲಿ ಅದೇ ಎಂಟ್ರಿ ಇಲ್ಲಿಗೆ ಬರ್ತದೆ ಅಲ್ಲಿ ಅನ್ನಪೂರ್ಣ ಅಕೌಂಟ್ ಅಂತ ಮಾಡಿದೆವಲ್ಲ ಅಲ್ಲಿ ಡೆಬಿಟ್ ಕ್ರೆಡಿಟ್ ಸೈಡ್ ಅಲ್ಲಿ ಇತ್ತು ಅದು ಇದು ನೋಡಿ ಟೂ ಬ್ಯಾಂಕ್ ಅಕೌಂಟ್ ಎಕ್ಸ್ಪೆನ್ಸಸ್ 9,500 ಮತ್ತೆ ಅಲ್ಲಿ ಕಮಿಷನ್ ಇವರಿಗೆ ಬರಬೇಕಾದದ್ದು ಟೂ ಕಮಿಷನ್ ಅಕೌಂಟ್ 9,000 ನಾವು ಬ್ಯಾಲೆನ್ಸ್ ಇಶ್ಯೂ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಕೌಂಟ್ ಇಲ್ಲಿ ಏನು ಬ್ಯಾಲೆನ್ಸ್ ಇದೆ ಅವರು ಹಣ ಕೊಟ್ಟು ಮುಗಿಸಿದ್ದಾರೆ ಬ್ಯಾಂಕ್ ಅಕೌಂಟ್ 2,06,500 ಇದು ನಾನು ಹೇಗೆ ಬಂತು ಅಂತ ಈಗ ಡೈರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದೆ ನಾವು ಯು ಕ್ಯಾನ್ ಟ್ರಾನ್ಸ್ಫರ್ ದಿಸ್ ನೋಡಿ ಇಲ್ಲಿ ಅನ್ನಪೂರ್ಣ ಅಕೌಂಟ್ ಅಂತ ಮಾಡಿದ್ದೇವಲ್ಲ ಇಲ್ಲಿ ಇರುವಂಥ ಕ್ರೆಡಿಟ್ ಅಲ್ಲ ಅಲ್ಲಿ ಡೆಬಿಟ್ಗೆ ಬಂತು ಇಲ್ಲಿ ಡೆಬಿಟ್ ಕ್ರೆಡಿಟ್ಗೆ ಬಂತು ಅಲ್ಲಿ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಇರುವುದು ಅಲ್ಲಿ ಕ್ರೆಡಿಟ್ ಸೇಲ್ ಮತ್ತು ಕ್ಯಾಶ್ ಸೇಲ್ ಆಗಿ ಬಂತು ಟೂ ಬ್ಯಾಂಕ್ ಅಕೌಂಟ್ ಟೂ ಕನ್ಸೈನ್ಮೆಂಟ್ ಡೆಟರ್ಸ್ ಅಂತ ಇದು ಚೇಂಜ್ ಆಯಿತು ಮತ್ತು ಇಲ್ಲಿ ಕನ್ಸೈನ್ಮೆಂಟ್ ಬೈ ಇರುವಂಥದ್ದು ಬೈ ಬ್ಯಾಂಕ್ ಟೂ ಬ್ಯಾಂಕ್ ಅಕೌಂಟ್ ಆಯಿತು ಬೈ ಕನ್ಸೈನ್ಮೆಂಟ್ ಕಮಿಷನ್ ಅಂತ ಇರೋದು ಟೂ ಕಮಿಷನ್ ಅಂತ ಆಯಿತು ಮತ್ತು ಇದು ಸೇಮ್ ನೋಡಿ ಅದೇ ಇದನ್ನು ಇಲ್ಲಿಗೆ ತಂದಿದ್ದೇನೆ ಅರ್ಥ ಆಯ್ತಲ್ಲ ಇದು ಸೇಮ್ ಎಂಟ್ರಿ ಅದು ಓಕೆ ಡೌಟ್ ಇದ್ರೆ ಮತ್ತೆ ಕೇಳಿ ಐ ವಿಲ್ ಎಕ್ಸ್ಪ್ಲೈನ್ ನೆಕ್ಸ್ಟ್ ಒನ್ ಬ್ಯಾಡ್ ಡೆಟ್ಸ್ ಅಕೌಂಟ್ ಬ್ಯಾಡ್ ಡೆಟ್ಸ್ ಮತ್ತು ಕಮಿಷನ್ ಅಕೌಂಟ್ ಬ್ಯಾಡ್ ಡೆಟ್ಸ್ ಎಷ್ಟಂದ್ರೆ 30,000 ಕ್ರೆಡಿಟ್ ಸೇಲ್ ಮಾಡಿದ್ದಾರೆ ಔಟ್ ಆಫ್ 30,000 20% ಇಸ್ ಬ್ಯಾಡ್ ಡೆಟ್ ಸೊ ಅದನ್ನು ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಟು ಕನ್ಸೈನ್ಮೆಂಟ್ ಡೆಟರ್ಸ್ ಅಕೌಂಟಿಗೆ ಬ್ಯಾಡ್ ಡೆಟ್ ಅನ್ನು 6,000 ರುಪೀಸ್ ಬ್ಯಾಡ್ ಡೆಟ್ಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಡೆಟರ್ಸ್ ಅಕೌಂಟ್ ಕ್ಲಿಯರ್ ನೆಕ್ಸ್ಟ್ ದಿಸ್ ಬ್ಯಾಡ್ ಡೆಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕನ್ಸೈನಿ ಕನ್ಸೈನಿಗೆ ಗೂಡ್ಸ್ ಅನ್ನು ಸೆಂಡ್ ಮಾಡುವ ಕಂಡೀಷನ್ ಏನಂದ್ರೆ 4% ಕಮಿಷನ್ ಕೊಡ್ತೇವೆ ಅಂದ್ರೆ 3% ನಾರ್ಮಲ್ ಕಮಿಷನ್ 1% ಡೆಲ್ ಕ್ರೆಡಿಟ್ ಕಮಿಷನ್ ಡೆಲ್ ಕ್ರೆಡಿಟ್ ಕಮಿಷನ್ ಕೊಟ್ಟರೆ ಬ್ಯಾಡ್ ಡೆಟ್ಗೆ ಅವರೇ ಜವಾಬ್ದಾರಿ ಆಗ್ತಾರೆ ಸೇಲ್ ಮಾಡಿದ ಕನ್ಸೈನೇ ಜವಾಬ್ದಾರಿ ಆಗ್ತಾರೆ ಹಾಗಾಗಿ ಇವರ ಕಮಿಷನ್ ಇಂದ ಇದನ್ನ ಕಟ್ ಮಾಡಬೇಕು ಈ ಕನ್ಸೈನ್ಮೆಂಟ್ ಡೆಟರ್ಸ್ ಬ್ಯಾಡ್ ಡೆಟ್ಸ್ 6,000 ಇದೆಯಲ್ಲ ಈ ಬ್ಯಾಡ್ ಡೆಟ್ ಅನ್ನು ಅಡ್ಜಸ್ಟೆಡ್ ಟುವರ್ಡ್ಸ್ ಕಮಿಷನ್ ಬೈ ಕಮಿಷನ್ ಅಕೌಂಟ್ 6,000 ಕ್ಲಿಯರ್ ನಾವು ಯು ವಿಲ್ ಕ್ಯಾಲ್ಕುಲೇಟ್ ಕಮಿಷನ್ ಅಕೌಂಟ್ ಯು ವಿಲ್ ಪ್ರಿಪೇರ್ ಕಮಿಷನ್ ಅಕೌಂಟ್ ಕಮಿಷನ್ ಅಕೌಂಟ್ ಯು ಸಿ ನಾವು ಜಸ್ಟ್ ನಾವು ವಿ ಹ್ಯಾವ್ ಪ್ರಿಪೇರ್ಡ್ ಇಯರ್ ಟೂ ಕಮಿಷನ್ ಅಕೌಂಟ್ ಅಂತ ಕಾಮಧೇನು ಲಿಮಿಟೆಡ್ ಅಲ್ಲಿ ಟೂ ಕಮಿಷನ್ ಅಕೌಂಟ್ ಇಟ್ ಈಸ್ ರೇಟ್ ಇಟ್ ವಿಲ್ ಕಮ್ ಹಿಯರ್ ಆಸ್ ಬೈ ಕಾಮಧೇನು ಲಿಮಿಟೆಡ್ ಅಕೌಂಟ್ 9,000 ಟೋಟಲ್ 9,000 ಕಮಿಷನ್ ಔಟ್ ಆಫ್ 9,000 ಕಮಿಷನ್ ಸಿ ಹಿಯರ್ ವಿ ಹ್ಯಾವ್ ರಿಟರ್ನ್ ಇನ್ ಬ್ಯಾಡ್ ಡೆಟ್ಸ್ ಬೈ ಕಮಿಷನ್ ಅಕೌಂಟ್ 6,000 ಇಟ್ ವಿಲ್ ಕಮ್ ಹಿಯರ್ ಇನ್ ದ ಕಮಿಷನ್ ಅಕೌಂಟ್ ಆಸ್ ಟೂ ಬ್ಯಾಡ್ ಡೆಟ್ಸ್ ಅಕೌಂಟ್ 6,000 ನಾವು ವಾಟ್ ಈಸ್ ದ ಬ್ಯಾಲೆನ್ಸ್ ಹಾಗಾದ್ರೆ ಅವರಿಗೆ ಕಮಿಷನ್ ಎಷ್ಟು ಸಿಗ್ತದೆ ಈಗ ಓನ್ಲಿ 3,000 ಮಾತ್ರ ನಿಜವಾದ ಕಮಿಷನ್ ಸಿಗುತ್ತೆ ಸೊ ಕಮಿಷನ್ ಆ ಕಮಿಷನ್ ಅನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಟೂ ಬ್ಯಾಂಕ್ ಟೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ರುಪೀಸ್ 3,000 ಸೊ ನಾವು ದ ಟೋಟಲ್ ಈಸ್ 9,000 ಬೋತ್ ದ ಸೈಡ್ಸ್ ಓಕೆ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದ ಕ್ವಶನ್ ನಾವ್ ಐ ಹ್ಯಾವ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯು ಕ್ಯಾನ್ ಆನ್ಸರ್ ದಿಸ್ ಇಫ್ ದರ್ ಈಸ್ ಫಸ್ಟ್ ಕ್ವಶನ್ ಇಸ್ ಇಫ್ ದರ್ ಇಸ್ ಬೋತ್ ನಾರ್ಮಲ್ ಲಾಸ್ ಅಂಡ್ ಅಬ್ನಾರ್ಮಲ್ ಲಾಸ್ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಸಿ ಹಿಯರ್ ಕಾಸ್ಟ್ ಆಫ್ ದ ಗೂಡ್ಸ್ ಸೆಂಟ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಮೈನಸ್ ಅಬ್ನಾರ್ಮಲ್ ಲಾಸ್ ಕ್ವಾಂಟಿಟಿ ಆಫ್ ಗೂಡ್ಸ್ ಸೆಂಟ್ ಮೈನಸ್ ಕ್ವಾಂಟಿಟಿ ಆಫ್ ನಾರ್ಮಲ್ ಲಾಸ್ ಮೈನಸ್ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್ ಇಂಟು ಅನ್ಸೋಲ್ಡ್ ಸ್ಟಾಕ್ ಸೆಕೆಂಡ್ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗೂಡ್ಸ್ ಸೆಂಟ್ ಮೈನಸ್ ಕ್ವಾಂಟಿಟಿ ಆಫ್ ನಾರ್ಮಲ್ ಲಾಸ್ ಮೈನಸ್ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್ ಇಂಟು ಅನ್ಸೋಲ್ಡ್ ಸ್ಟಾಕ್ ಥರ್ಡ್ ಒನ್ ಕಾಸ್ಟ್ ಆಫ್ ಗೂಡ್ಸ್ ಅಂಡ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಅಬ್ ನಾರ್ಮಲ್ ಲಾಸ್ ಇನ್ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಗೂಡ್ಸ್ ಅಂಡ್ ಮೈನಸ್ ಕ್ವಾಂಟಿಟಿ ಆಫ್ ನಾರ್ಮಲ್ ಲಾಸ್ ಇಂಟು ಅನ್ಸೋಲ್ಡ್ ಸ್ಟಾಕ್ ಫೋರ್ತ್ ಒನ್ ನನ್ ಆಫ್ ದೇ ಬೋ ಚೂಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಎ ಕ್ಯಾಲ್ಕುಲೇಷನ್ ಕ್ವಶನ್ ವಿತ್ ಎ ಸ್ಮಾಲ್ ಕ್ಯಾಲ್ಕುಲೇಷನ್ ಇಫ್ ದ ಕಾಸ್ಟ್ ಆಫ್ ಅಬ್ನಾರ್ಮಲ್ ಲಾಸ್ ಇಸ್ ರುಪೀಸ್ 1,000 ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಪೇಯ್ಡ್ ಬೈ ದ ಕನ್ಸೈನ್ ಇಸ್ 100 ರೆಂಟ್ ಅಂಡ್ ಅನ್ಲೋಡಿಂಗ್ ಚಾರ್ಜಸ್ ಪೇಯ್ಡ್ ಬೈ ಕನ್ಸೈನ್ ಇಸ್ 200 and 50 ರುಪೀಸ್ ರೆಸ್ಪೆಕ್ಟಿವಿಟಿ ದ ಅಮೌಂಟ್ ಆಫ್ ಅಬ್ನಾರ್ಮಲ್ ಲಾಸ್ ವಿಲ್ ಬಿ 1,100, 1,300, 1,350, 1,150 ಚೂಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ದ ಕ್ವಾಂಟಿಟಿ ಆಫ್ ಕನ್ಸೈನ್ ಇಸ್ 500 ಟಾಯ್ಸ್ ಥರ್ಡ್ ಕ್ವಶನ್ ದ ಕ್ವಾಂಟಿಟಿ ಕನ್ಸೈನ್ ಇಸ್ 500 ಟಾಯ್ಸ್ ಕ್ವಾಂಟಿಟಿ ಆಫ್ ಅಬ್ನಾರ್ಮಲ್ ಲಾಸ್ ಅಂಡ್ ನಾರ್ಮಲ್ ಲಾಸ್ ಇಸ್ ಲಾಸ್ ಆರ್ 10 ಟಾಯ್ಸ್ ಅಂಡ್ 5 ಟಾಯ್ಸ್ ರೆಸ್ಪೆಕ್ಟಿವಿಲಿ 10
toys abnormal loss, 5 toys normal loss. Quantity sold is 400 toys. What is the quantity of closing stock? So 100, 90, 85, 95. So see the questions. First question, the second question, third question. Choose the correct answer for all these questions. Now you can check the answer. Thank you for listening to the class.